ಸಾ ನಮಸ್ತೆ. ನಮ್ಮ ಮಗ ಮ್ಯಾಚ್ ಆಡ್ತಾನೆ, ಬೆಬ್ಬಿಟ್ಟು ಇದು ಕೊಡ್ತಾನೆ, ಮನೆಯದು ಏನು ಬಿಡಲ್ಲ, ತಂದೆ ತಾಯಿ ಹೊಡಿತಾನೆ ಮಾಡ್ತಾನೆ. ಮನೇಲಿ ಇಲ್ಲಿ ಟೇಬಲ್ ಎಲ್ಲ ಒಡವೆ ದುಡ್ಡು. ನಮ್ಮ ಮನೆಯವ್ರದ್ದು ಎ ಟಿ ಎಮ್ ನಂಬರ್ ನಮಗೆ ಗೊತ್ತಾಗಲ್ಲ, ನಮ್ಮ ದೊಡ್ಡ ಹುಡುಗ ಆದ್ಮೇಲಿದ್ದಾನೆ, ಅವನು ನಂಬರ್ ಎ ಟಿ ಎಮ್ ನಂಬರ್ ಬರೆದಿಟ್ಟೋಗಿರ್ತಾನೆ, ನಾವು ಅದಿಲ್ಲಿ ಕಾಣ್ತೀವಿ. ಆ ದುಡ್ಡು ಹೊತ್ಕೊಂಡೋಗಿದ್ದಾನೆ ಸಾ, ನಮಗೆ ಭಾಳ ನರಕ ಕೊಡ್ತಾನೆ ಸಾ. ನಾವು ಒಂದು ಸತಿ ಇರೋದು ಮೈಸೂರಿಗೆ ಹಾಕ್ತು ಕುಡಿಯೋಕ್ಕೆ ಬಿಡ್ಸೋಕ್ಕೆ, ಹಾಸನಕ್ಕೆ ಹಾಕ್ತು, ಬೆಂಗ್ಳೂರಿಗೆ ಹಾಕ್ತು, ಕೊರೋನಾ ಇನ್ನೊಂದು 15 ಇದ್ದಂಗೆ ಬೆಂಗ್ಳೂರಿಗೆ ಹಾಕ್ತು ಸಾ. ಅಲ್ಲಿಂದ ಕರ್ಕೊಂಬಂದು ಒಂದು 6 ತಿಂಗಳಲ್ಲಿ ಮನೇಲಿದ್ದ ಸಾ. ಮನೇಲೆಲ್ಲ ನೋಡಿಕೊಂಡು ಬೀರೋಲಿ ದುಡ್ಡು ಹೊಡ್ಕೊಂಡು ಒಡವೆ ಹೊಟ್ಕೊಂಡು ಹೋಗಿದ್ದಾನೆ ಸಾ. ಭಾಳ ನರಕ ಕೊಡ್ತಾನೆ ಸಾ, ನಮಗೆ ಭಾಳ ನರಕ ಕೊಡ್ತಾನೆ. ಬೆಡ್ಡಿಂಗು ಬೆಡ್ಡಿಂಗ್ ಕಟ್ಟಿ 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 ನಮ್ಮ ಮನೆ ಇದು ಮಾಡ್ತಾ ಸಾ. ಒಂದು ಸತಿ ರಾತ್ರಿ 2 ಸತಿ ಕಂಪ್ಲೇಂಟ್ ಕೊಟ್ಟು ಏನು ತಣಲ್ಲ ಸಾ. ಕಳಿಸ್ತಾನೆ, ಹ್ಞೂ ಕರ್ಕೊಂಡು ಹೋಗ್ತಾರೆ, ನಿನ್ನ ಮಗ ನಿನ್ನ ಬುದ್ಧಿ ಹೇಳ್ಕ ಅಂತಾರೆ ಸಾ. ಅಷ್ಟೇ ಸಾ, ಭಾಳ ಬೆಡ್ಡಿಂಗು ಅರ್ಕಗೋಡಲ್ಲಿ ಭಾಳ ಬೆಡ್ಡಿಂಗ್ ಆಡಿಸ್ತಾರೆ ಸಾ. ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬೆಡ್ಡಿಂಗ್ ಆಡಿಸ್ತಾರೆ ಸಾ. ಅರ್ಕಗೋಡಿದ ಜನ ಮೈಸೂರನ್ನ ಹಬ್ಬ ಅಂತೆ ಕಟ್ಟಿಸ್ಕೊಳೋನು ಮೈಸೂರನ್ ಸಾ. ಅವನು ನಂಬರು ಗೊತ್ತಿಲ್ಲ, ಅವ್ನ ಫೋಟೋ ಗೊತ್ತಿಲ್ಲ ಸಾ. ಇಲ್ಲ ನಾನು ಡಿ ಸಿ ತೆವೆ ಹೋಗಿವೆ ಸಾ. ಭಾಳ ನರಕ ಸಾ, ನಮಗೆ ನಿಂತವ್ ಮಾತಾಡಬೇಕು ಅನ್ನೋಯ್ತು ಸಾ. 25 26 ವರ್ಷ ಮಗ ತಾನು ಸಾ. ನಾವು ಎಷ್ಟು ಕಷ್ಟಪಟ್ಟು ಸಾಕ್ತು ಗೊತ್ತಾ ಸಾ. ಫುಟ್ಪಾತಿಲೆಲ್ಲ ಲೋಟ ತೊಳಿತೀವಿ ಸಾ, ಫುಟ್ಪಾತಿಲಿ ಗೋಬಿ ಅಂಗಡಿ ಪಾನಿಪುರಿ ಅಂಗಡಿ ಮಾಡ್ತೀವಿ ಸಾ. ಭಾಳ ನರಕ ಕೊಡ್ತಾನೆ, ಮನೇಲಿ ಕೆಲಸ ಮಾಡಲ್ಲ, ತಂದೆ ತಾಯಿಗೆ ಇಟ್ಕೊಂಡು ಹೊಡಿಯೋದು ಮಾಡೋದು ಎಲ್ಲ ಮಾಡ್ತಾನೆ ಸಾ. ಭಾಳ ಇದೆ ಸಾ, ಭಾಳ ನರಕ ಕೊಡ್ತಾನೆ ಸಾ. ಬೈಕ್ ಅಡ ಇಡೋದು ಸಾ. ನಾವು 4 ಗಂಟೆ ರಾತ್ರಿಗೆ ಎದ್ರೆ ರಾತ್ರಿ 10 ಗಂಟೆ ಮನೆಗೆ ಅಂತೀವ. ನಾವು ಕಷ್ಟಪಡೋದು ಹಿಂಗೆ ಬೆಡ್ಡಿಂಗ್ ಕಟ್ಟಿ ಕಟ್ಟಿ ನನ್ನ ಮನೆ ಹಾಳು ಮಾಡ್ತಿದ್ದಾನೆ ಸಾ. ನಾವು ಎಷ್ಟು ಕಷ್ಟಪಡ್ತೀವಿ ನಮಗೆ ಗೊತ್ತ ಸಾ. ಭಾಳ ನರಕ ಕೊಡ್ತಾನೆ ಸಾ, ಭಾಳ ನರಕ ಕೊಡ್ತಾನೆ ಸಾ. ನಾವು ಏನಾರ ಮಾಡ್ಕೊಂಡು ಸತ್ಬಿಡೋಣ ಅಂದ್ಕೊಂಡಿದ್ದೀವಿ ಸಾ. ಭಾಳ ನನ್ನ ಬೆಡ್ಡಿಂಗಿಂದ ನನ್ನ ಮನೆ ಅರ್ಧ ಅಕ್ಕರ್ಧ ಅಳಗೋದು ಸಾ. ನಾವು ಪುಟ್ಪಾತಲ್ಲಿ ಲೋಡ್ ತೊಳ್ಕೊಂಬರೋದು ಮನೇಲಿ ಹಿಂಗೆ ಮಾಡ್ತಾನೆ ಸಾ. ಭಾಳ ನಿಮ್ಮನ್ನ ವಿಡಿಯೋದಲ್ಲಿ ಹಿಂಗೆ ರಾಘವೇ ಅಂದರೆ ಇವತ್ತು ರಾಘವೇಂದ್ರ ನೆನ್ಸ್ಕೊಂಡು ಹೇಳ್ತಿದ್ದೆ, ಹಿಂಗೆ ಕಷ್ಟ ಕೊಡ್ತಿದ್ದೀಲಪ್ಪ, ನಾವೇನು ಕರ್ಮ ಮಾಡಿದ್ದೀವಿ ಐತೆ. ಸುಮ್ಕೆ ಹಿಂಗೆ ಅದು ಸಾ, ನಿಮ್ಮ ಅದು ಮ್ಯಾಚು ಪವಿತ್ರ ಚೈತ್ರ ಹುಡುಗಿಯೋ ಮಾತಾಡಿದ್ದು ನಾನು ಕೇಳಿಸ್ಕೊಂಡು ನಿಮಗೆ ಫೋನ್ ಮಾಡ್ತಿದ್ದೀನಿ ಸಾ. ಆ ಹುಡುಗಿ ಎಷ್ಟು ಚೆನ್ನಾಗಿ ಮೋದಿ ಮೇಲೆ, ಯಡಿಯೂರಪ್ಪನ ಮೇಲೆ, ಮೈಸೂರವ್ರನ ಮೇಲೆ ಎಲ್ಲ ಹೆಂಗೆ ಹೇಳಿದಾಳೆ ಅಂದರೆ, ಒಂದು ಹೆಣ್ಣು ಅಷ್ಟು ಧೈರ್ಯ ಹೇಳ್ತಿದ್ದಾಳೆ ಸಾ. ಅಂಥ ಹುಡುಗಿಗೆ ನಮ್ಮ ದೇಶಕ್ಕೆ ಅಂಥ ಹುಡುಗಿಯಾಗಿ ಬರಬೇಕು ತಂದೆ ಸಾ. ನಮಗೆ ಭಾಳ ನರಕ ಕೊಡ್ತಾನೆ ಸಾ, ಭಾಳ ನರಕ ಕೊಡ್ತಾನೆ ಸಾ. 26 ವರ್ಷ ಮಗ, ಭಾಳ ನಮ್ಮ ಮನೆಗೆ ಬೆಡ್ಡಿಂಗ್ ಆಡಾಡೇ ನನ್ನ ಮನೆ ಹಾಳು ಮಾಡ್ತಿದ್ದಾನೆ ಸಾ. ನಾವು ಎಷ್ಟು ಕಷ್ಟಪಡ್ತೀವಿ ಗಂಡೆ ಅಂತಂದ್ರೆ ಅಷ್ಟು ಕಷ್ಟಪಡ್ತೀವಿ, ನಮ್ಗೆ ಸುಖ ಅನ್ನೋದೇ ಇಲ್ಲ ಸಾ. ಭಾಳ ನರಕ ಕೊಡ್ತಾನೆ, ಭಾಳ ನರಕ ಕೊಡ್ತಾನೆ ಸಾ. ಅಮ್ಮ, ನಿಮ್ಮ ಮಾತು ಸಂವೇದನೆ ಅರ್ಥ ಮಾಡ್ಕೊಂಡ ಅಹೋರಾತ್ರ, ನಿನ್ನ ಹೊಟ್ಟೆ ದೇವಾಲಯ ನಮ್ಮಿ, ಒಬ್ಬ ಮಗನನ್ನ ಆರ್ಮಿ ಕೊಟ್ಟಿದೀಯ ನೀನು. ಏನು ಇನ್ನೊಬ್ಬ ಮಗನು ನಾನು ದುಡಿದು ಈ ಮನೆನ ಬೆಳೆಸಬೇಕು, ಏನು ದಾರಿ ಕಾಣದೆ ಜೂಜಿಗೆ ಬಲಿಯಾಗಿದ್ದಾನೆ. ಇದು ನಿನ್ನ ಒಂದೇ ಮನೆ ಅಲ್ಲಮ್ಮಿ, ಕರ್ನಾಟಕದಾದ್ಯಂತ ಅನೇಕ ಮನೆಗಳು ಈ ರೀತಿ ಹಾಳಾಗ್ತಾ ಇದೆ. ನೀನು ಇದ್ದು ಸಾಧಿಸಬೇಕು, ಆ ಇನ್ನೊಬ್ಬ ಆರ್ಮಿ ಮಗನಿಗೋಸ್ಕರ ಇದ್ದು ಸಾಧಿಸಬೇಕು. ಚಿಂತೆ ಮಾಡ್ಬೇಡ, ನಿನ್ನಿಂದ ಜಗತ್ತಿಗೆ ಒಳ್ಳೇದಾಗ್ಲಿ, ಜನಕ್ಕೆ ಒಳ್ಳೇದಾಗ್ಲಿ. ಈ ಆಡಿಯೋ ನೀನು ಇವಾಗ ಮಾತಾಡಿದ್ಯಲ್ಲ, ಈ ಮಾತುಗಳನ್ನ ನೀ ಅನುಮತಿ ಕೊಟ್ರೆ ಫೇಸ್ಬುಕ್ ಅಲ್ಲಿ ಹಾಕೋಣ. 10-6 ಜನ ನಿನ್ನ ದುಃಖದ ವೇದನೆಯನ್ನ ಅರ್ಥ ಮಾಡಿಕೊಂಡು ಅವ್ರ ಮನೆಗಳನ್ನ ಅವರು ಶುದ್ಧಿ ಮಾಡ್ಕೋತಾರೆ. ಅವ್ರ ಮನೆಗಳಲ್ಲಿ ಈ ರೀತಿ ಅನಾಹುತ ಆಗದಂಗೆ ನೋಡ್ಕೊಂಡ್ರೆ ಆ ಪುಣ್ಯ ನಿನಗೆ ಬರುತ್ತೆ, ನಿನ್ನ ಜೀವನನು ಸರಿ ಹೋಗುತ್ತೆ. ನಿನ್ನ ಧ್ವನಿ ಆ ಚೀಫ್ ಮಿನಿಸ್ಟರ್ಗೋ ಪ್ರೈಮ್ ಮಿನಿಸ್ಟರ್ಗೋ ಕೇಳಿಸ್ಬೋದು, ಒಬ್ಬರ ಮುಖಾಂತರ ಒಬ್ಬರ ಮುಖಾಂತರ. ನೀನು ಒಪ್ಪಿಗೆ ಕೊಟ್ರೆ ಹಾಕ್ತೀನಿ, ಈ ಅನುಮತಿ ನೀನು ನಿನ್ನ ಮಗನ ಹತ್ರ ಕೇಳಿ ಹೂ ಅಂತೇಳು, ಆಮೇಲೆ ಹಾಕ್ತೀನಿ. ಮತ್ತೆ ದೇವರಿದ್ದಾರೆ, ನಿನ್ನ ಕಾಪಾಡ್ತಾರೆ ತಾಯಿ. ಕೆಟ್ಟವರೆಲ್ಲ ಬಂದು ಮನೇನ ಹಾಳು ಮಾಡ್ತಾ ಇದಾರೆ, ಊರ್ನ ಹಾಳು ಮಾಡ್ತಾ ಇದಾರೆ, ದೇಶನ ಹಾಳು ಮಾಡ್ತಾ ಇದಾರೆ. ಅವರೆಲ್ಲರಿಂದ ನಮ್ಮ ದೇಶನ ರಕ್ಷಣೆ ಮಾಡಬೇಕು. ಸಾಮಾಜಿಕ ಗೌರವ ಇಟ್ಕೊಂಡಿರೋ ಚಟನಟರೆಲ್ಲ ಜೂಜಾಡು ಜೂಜಾಡು ಅಂತ ಮನೆ ಹಾಳು ಮಾಡ್ತಾ ಇದಾರೆ. ಅವರಿಗೆಲ್ಲ ಬುದ್ಧಿ ಬರಲಿ ನಿನ್ನಂತ ಧ್ವನಿಗಳಿಂದ. ಹೇಳು ಬಂಗಾರು, ನೀನು ಹಾಕ್ತೀನಿ. ಆಯ್ತು ಸಾ, ನನ್ನಿಂದ 100 ಜನಕ್ಕೆ ಒಳ್ಳೇದಾದ್ರೆ ಸಾಕು ಸಾ. ನನ್ನ ಮಗ ಕೆಟ್ಟ ಅಂದ್ ಇನ್ನೊಬ್ರು ಮಕ್ಳು ಹಾಳಾಗೋಗ್ಬಾರ್ದು. ಆಕೆ ಸಾ ಇಡೀ ಕರ್ನಾಟಕ ನೋಡ್ಬೇಕು, ಮೋದಿ ನೋಡ್ಬೇಕು ಸಾ ಮೊದ್ಲು. ಆಯ್ತು, ನಮಸ್ತೆ ಸಾ. ವಾವ್, ದೇವ್ರೇ ಅಮ್ಮ, ನಿನ್ನಂತ ವೀರ ವನಿತೆಯರು ಇನ್ನೂ ಕರ್ನಾಟಕದಲ್ಲಿ ಇರುವುದರಿಂದಲೇ
ಪೂರಾ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನ್ಲೈನ್ ಜೂಜಿನ ವಿರುದ್ಧ ದನಿ ಎತ್ತುವಂತಾಯಿತು ಬಂಗಾರು. ನಿನ್ನ ಧೈರ್ಯಕ್ಕೆ ಶರಣೊಮ್ಮೆ ಶರಣು ಅಹೋರಾತ್ರ. ದೇವರು ಅಂತಹ ಮನಸ್ತತ್ವ ನಿಂದು. ನಿನ್ನದೇನು ತಪ್ಪಿಲ್ಲಮ್ಮೇ, ಅದು ನಿನ್ನ ಮಗನ ತಪ್ಪಿಗೆ ನೀನು ಕಾರಣಲ್ಲ. ನೀನು ಬದುಕಿ ಸಾಧಿಸಬೇಕು. ನಿನಗೇನಾದರೂ ತೊಂದರೆ ಆದರೆ, ನಿನ್ನ ಮಗ ಆರ್ಮಿಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ತೊಂದರೆ ಆಗೋದು ಬೇಡ ತಾಯಿ, ಒಳ್ಳೇದಾಗಲಿ. ನೀನಿದ್ದು ಸಾಧಿಸಬೇಕು, ಇದನ್ನು ಜಯಿಸೋಣ, ನಾವು ಹೋರಾಡೋಣ ಇದ್ರ ವಿರುದ್ಧ. ಬೆಳಿಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ ಸಾ, ಒಂದೆರಡೆರಡು ಮಾತು ಸಾ, ಮುಂದೆ ನನ್ನ ಮಗ ಹೆಂಗಿರ್ತಾರೆ ಆಯ್ತು ಸಾ, ಇನ್ನೇನು ಬೇಡ ಸಾ, ಮುಕ್ತಿ ಕೊಟ್ಬಿಡ್ಲಿ, ನನ್ನ ಮಕ್ಕಳಿಗೆ ಒಳ್ಳ ಹುಡುಗಿರು ಸಿಕ್ಬಿಟ್ರು, ಮುಕ್ತಿ ಕೊಟ್ಬಿಡ್ಲಿ ಸಾ, ನಮಗೆ ಸಾಕಾಗಿ ಜೀವನ ಸಾ, ಒಳ್ಳೆ ವ್ಯಕ್ತಿ ಆಗಬೇಕು ಸಹ, ನನಗೆ ನನಗೆ ಇನ್ನೇನು ಬೇಡ ಸಾ, ನನ್ನ ಮಕ್ಕಳು ಒಳ್ಳೆ ವ್ಯಕ್ತಿ ಆಗಬೇಕು ಸಾ, ದೇಶಕ್ಕೆ ಹೆಸರಾಗಬೇಕು ಸಾ, ನನ್ನ ಮಕ್ಕಳು ಇನ್ನೇನು ಬೇಡ ಸಾ, ದೇಶಕ್ಕೂ ಒಂದು ಹೆಸರು ತರಬೇಕು ಸಾ, ಒಬ್ಬ ಮಗ ತಂದ ದೇಶಕ್ಕೆ ಹೆಸರು, ಇನ್ನೊಬ್ಬ ಮಗ ದೇಶಕ್ಕೆ ಹೆಸರು ತರಬೇಕು ಸಾ, ಬೇಕಾರೆ ಸಾ. ಅಯ್ಯೋ ಬಂಗಾರು, ಚಿಂತೆ ಮಾಡಬೇಡ ತಾಯಿ, ಒಳ್ಳೇದಾಗತ್ತೆ, ಇನ್ನು ಎಲ್ಲ ಮಕ್ಕಳು ದೇಶಕ್ಕೆ ಹೆಸರು ತರ್ತಾರೆ. ಎಂಥ ಎಂಥ ಋಷಿಗಳು ಹೇಗೋ ಇದ್ದವರು ದೊಡ್ಡ ಋಷಿಗಳು ಆಗಿದ್ದಾರೆ. ಅವನು ಸರಿ ಹೋಗ್ತಾನೆ, ಅವನಿಗೇನು ಗೊತ್ತಾ, ಕೆಟ್ಟ ಹೆಸರು ತಗೊಂಡು ಬದುಕೋ ಬದಲು ಅದರಿಂದಾನೇ ದುಡ್ಡು ವಾಪಸ್ ಕೊಟ್ಬಿಟ್ಟು ನಿಮಗೆ ಮತ್ತೆ ಮರ್ಯಾದೆ ಆಗು ಬದುಕೋಣ ಅಂತ ಆಸೆ ಪಡ್ತಾ ಇರೋದು ಅದು ಅವನು ತಪ್ಪದು. ಅವನಿಗೆ ಬುದ್ಧಿ ಹೇಳೋರು ಇಲ್ಲದೆ ಹಂಗಾಗಿದ್ದಾರೆ. ಇವಾಗ ಕರ್ನಾಟಕದಲ್ಲಿರೋ ನಿನ್ನ ಮಕ್ಕಳಂತ ನಿನ್ನ ಮಗನಂತ ಅನೇಕ ಹುಡುಗರು ಸರಿ ಹೋಗ್ಬೇಕು ನಮಗೆ, ಮಾಡೋಣ. ನಿನ್ನ ಮಗನ ಸರಿ ಹೋಗ್ತಾನೆ, ಇವಾಗ ಸಮಯ ಬಂದಿದೆ. ಫಸ್ಟ್ ಜೂಜು ಇಲ್ಲದ ಕರ್ನಾಟಕ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕೋಟಿ 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 ದುಡ್ಡು, ಕರ್ನಾಟಕದ ದುಡ್ಡು, ನಿಮ್ಮಂತ ಅವರ ಕಷ್ಟಾರ್ಜಿತ ದುಡ್ಡು ಲೂಟಾಗಿ ಹೋಗ್ತಾ ಇದೆ. ಅದನ್ನ ನಿಲ್ಲಿಸಿ ಎಲ್ಲ ಸರಿ ಹೋಗುತ್ತೆ. ಅದನ್ನ ನಿಲ್ಲಿಸೋಣ, ನಾವೆಲ್ಲ ಕೈ ಜೋಡಿಸೋಣ.